ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಕೌಂಟರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲರು ಕೇಳಿದ್ದಂತಹ ಪ್ರಶ್ನೆಗಳಿಗೆಲ್ಲ ಉತ್ತರಿಸ್ತಾ ಇದ್ದಾರೆ. ರೋಚಕ ಘಟ್ಟದಲ್ಲಿದೆ ದರ್ಶನ್ ಜಾಮೀನು ಅರ್ಜಿ ವಿಚಾರ. ಸಿವಿ ನಾಗೇಶ್ ಎತ್ತಿದ್ದಂತಹ ಪ್ರತಿ ಪ್ರಶ್ನೆಗೂ ಕೂಡ ಎಸ್ಪಿಪಿ ಉತ್ತರಿಸ್ತಾ ಇದ್ದಾರೆ. ತನಿಖೆಯಲ್ಲಿ ಲೋಪ ಆಗಿದೆ ಅಂತ ಸಿವಿ ನಾಗೇಶ್ ವಾದಿಸಿದ್ರು. ಅವ್ರು ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ತಿರುಗೇಟು ಕೊಡ್ತಾ ಇದ್ದಾರೆ ಎಸ್ಪಿಪಿ. ಪ್ರಖರವಾಗಿ ವಾದ ಮಂಡಿಸ್ತಾ ಇದ್ದಾರೆ. ಯಾವ ಯಾವ ಪ್ರಶ್ನೆಗಳನ್ನ ಎತ್ತಿದ್ರು ದರ್ಶನ್ ಪರ ವಕೀಲರಾದಂತಹ ಸಿವಿ ನಾಗೇಶ್, ಅದೆಲ್ಲದಕ್ಕೂ ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ದರ್ಶನ್ ಪರ ವಕೀಲರು ತನಿಖೆಯಲ್ಲೇ ಲೋಪ ಆಗಿದೆ ಅಂತ ಹೇಳಿ ವಾದಿಸೋದು, ಹಲವು ವಿಷಯಗಳ ಬಗ್ಗೆ ವಾದ ಮಾಡಿದ್ರು, ಅದೆಲ್ಲದಕ್ಕೂ ತಿರುಗೇಟು ಕೊಡ್ತಾ ಇದ್ದಾರೆ ಎಸ್ಪಿಪಿ. ರಿಮ್ಯಾಂಡ್ ಕಾಪಿಯಲ್ಲಿ ಸಾಕ್ಷಿ ಹೆಸರು ಉಲ್ಲೇಖ ಮಾಡಿಲ್ಲ ಅಂತ ವಾದಿಸಿದ್ರು ಸಿವಿ ನಾಗೇಶ್. ಅದಕ್ಕೆ ಉತ್ತರಿಸಿದ್ದಾರೆ ಎಸ್ಪಿಪಿ, ಸಿಆರ್ಪಿಸಿ ಪ್ರಕಾರ ಕೇಸ್ ಡೈರಿಯಲ್ಲಿ ಮಾತ್ರ ಸಾಕ್ಷಿ ಹೆಸರುಗಳೆಲ್ಲವೂ ಉಲ್ಲೇಖ ಆದರೆ ಸಾಕು, ರಿಮ್ಯಾಂಡ್ ಕಾಪಿಯಲ್ಲೇನು ಇರಬೇಕಾಗಿಲ್ಲ. ಪ್ರತಿ ಬಾರಿ ರಿಮ್ಯಾಂಡ್ ಕಾಪಿ ಕೊಡುವಾಗ ಕೇಸ್ ಡೈರಿ ಕೊಟ್ಟಿದ್ದಾರೆ, ಆ ಕೇಸ್ ಡೈರಿಯಲ್ಲಿ ಎಲ್ಲವೂ ಉಲ್ಲೇಖ ಆಗಿದೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನ ಉಲ್ಲಂಘನೆ ಎಲ್ಲೂ ಆಗಿಲ್ಲ, ಜೊತೆಗೆ ಆ ಕೇಸ್ ಡೈರಿ ಕೋರ್ಟ್ನ ಸುಪರ್ದಿಯಲ್ಲೇ ಇದೆ ಅಂತ ರಿಮ್ಯಾಂಡ್ ಅರ್ಜಿಯ ಜೊತೆ ಕೇಸ್ ಡೈರಿಯನ್ನು ಕೊಟ್ಟಿದ್ದಾರೆ ಅಂತ ಎಸ್ಪಿಪಿ ವಾದಿಸ್ತಾ ಇದ್ದಾರೆ. ರಿಮ್ಯಾಂಡ್ ಅರ್ಜಿಯಲ್ಲಿ ಕೇವಲ ಗ್ರೌಂಡ್ಸ್ ಮಾತ್ರ ಹೇಳಬೇಕು, ಎಲ್ಲ ಅಂಶಗಳು ರಿಮ್ಯಾಂಡ್ ಅರ್ಜಿಯಲ್ಲಿ ಏನಿರಬೇಕು ಅಂತಿಲ್ಲ. ಜೊತೆಗೆ ರಿಮ್ಯಾಂಡ್ ಅರ್ಜಿ ಜೊತೆ ಕೇಸ್ ಡೈರಿ ಸಲ್ಲಿಕೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನ ಉಲ್ಲಂಘನೆ ಎಲ್ಲೂ ಕೂಡ ಆಗಿಲ್ಲ ಅನ್ನೋದನ್ನು ಎಸ್ಪಿಪಿ ವಾದಿಸಿದ್ದಾರೆ. ದರ್ಶನ್ ಪರ ವಕೀಲರು ಎತ್ತಿದ್ದಂತಹ ಪ್ರಶ್ನೆಗಳಿಗೆ ತಿರುಗೇಟು ಕೊಡ್ತಿದ್ದಾರೆ, ಪ್ರತಿ ಪ್ರಶ್ನೆಗೂ ಉತ್ತರಿಸ್ತಾ ಇದ್ದಾರೆ. ದರ್ಶನ್ನ ಶೂ ರಿಕವರಿ ಮಾಡಿದ ವಿಚಾರ ಬಗ್ಗೆ, ರಕ್ತದ ಕಲೆಗಳು ಹೇಗೆ ತೊಳೆದ ಶೂನಲ್ಲಿ ಬಟ್ಟೆನಲ್ಲಿ ಸಿಕ್ತು ಅಂತ ಹೇಳಿ ಹಲವು ಪ್ರಶ್ನೆಗಳನ್ನು ಎತ್ತಿದ್ರು ಸಿವಿ ನಾಗೇಶ್. ಎಸ್ ಎಸ್ಪಿಪಿ ವಾದ ಮುಂದುವರೆದಿದೆ. ದರ್ಶನ್ ಮನೆಯಲ್ಲಿ ಸಿಕ್ಕ ಹಣದ ಬಗ್ಗೆಯೂ ಕೂಡ ವಾದ ಮಂಡನೆ ಮಾಡ್ತಿದ್ದಾರೆ. 40 ಲಕ್ಷ ಸಾಲ ಪಡೆದಿದ್ದಾರೆ ಅಂತ ಮೋಹನ್ ರಾಜ್ ಹೇಳ್ತಾರೆ. ಫೆಬ್ರವರಿಯಲ್ಲಿ ಪಡೆದು ಮೇ ತಿಂಗಳಲ್ಲಿ ವಾಪಸ್ ಕೊಟ್ಟಿದ್ದೀನಿ ಅಂತಾರೆ. ದರ್ಶನ್ ಮನೆಯಲ್ಲಿ ಏನು ಹಣ ಸಿಕ್ತು ಆ ಬಗ್ಗೆ ಎಸ್ಪಿಪಿ ವಾದಿಸ್ತಾ ಇದ್ದಾರೆ. 40 ಲಕ್ಷ ಸಾಲ ಪಡೆದಿದ್ದಾರೆ ಅಂತ ಮೋಹನ್ ರಾಜ್ ಹೇಳಿದ್ರು. ಫೆಬ್ರವರಿಯಲ್ಲಿ ಪಡೆದು ಮೇ ತಿಂಗಳಲ್ಲಿ ವಾಪಸ್ ಕೊಟ್ಟಿದ್ದೀನಿ ಅಂತ. ಅದರಾದದ್ದೇನು, ಏನು ಸಿಕ್ಕಿದೆ ಸಾಕ್ಷಿಗಳು, ಅದ್ರ ಬಗ್ಗೆ ಎಸ್ಪಿಪಿ ವಾದಿಸ್ತಾ ಇದ್ದಾರೆ. ಜೊತೆಗೆ ರಿಮ್ಯಾಂಡ್ ಕಾಪಿಯಲ್ಲಿ ಸಾಕ್ಷಿ ಹೆಸರು ಉಲ್ಲೇಖ ಮಾಡಿಲ್ಲ ಅಂತೇನು ವಾದಿಸಿದ್ರು, ಅದಕ್ಕೂ ಕೂಡ ಸಮರ್ಥವಾಗಿ ಉತ್ತರಿಸ್ತಾ ಇದ್ದಾರೆ ಎಸ್ಪಿಪಿ. ಸಿವಿ ನಾಗೇಶ್ರ ಪ್ರತಿ ಪ್ರಶ್ನೆಗೂ ಎಸ್ಪಿಪಿ ಕೌಂಟರ್ ಕೊಟ್ಟಿದ್ದಾರೆ. ಸಾಕ್ಷಿ ನಾಶ ಮಾಡಲು ಹಣ ಪಡೆದಿದ್ದು ಅಂತ ದರ್ಶನ್ನೇ ಹೇಳಿದ್ದಾರೆ. ದರ್ಶನ್ ಮನೆಯಲ್ಲಿ ಸಿಕ್ಕಂತಹ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿಪಿ ಮಾಹಿತಿಗಳನ್ನ ನೀಡುತ್ತಿದ್ದಾರೆ, ವಾದ ಮಾಡ್ತಿದ್ದಾರೆ. ಸಾಕ್ಷಿಗಳ ಹೇಳಿಕೆಯನ್ನ ಉಲ್ಲೇಖಿಸಿ ದರ್ಶನ್ ಮನೆಯಲ್ಲಿ ಸಿಕ್ಕಂತಹ ಹಣದ ಬಗ್ಗೆ ವಾದ ಮಂಡನೆ ಮಾಡ್ತಿದ್ದಾರೆ. 40 ಲಕ್ಷ ಸಾಲ ಪಡೆದಿದ್ದಾರೆ ಅಂತ ಮೋಹನ್ ರಾಜ್ ಹೇಳ್ತಾರೆ. ಫೆಬ್ರವರಿಯಲ್ಲಿ ಪಡೆದು ಮೇ ತಿಂಗಳಲ್ಲಿ ವಾಪಸ್ ಕೊಟ್ಟಿದ್ದೀನಿ ಅಂತಾರೆ. ಆದರೆ ಆ ಹಣದ ಕುರಿತಾಗಿ ದರ್ಶನ್ ವಿಚಾರಿಸಿದಾಗ ಆರೋಪಿ ದರ್ಶನ್ ಈ ಪ್ರಕರಣದಲ್ಲಿ ಬೇರೆಯದ್ದೇ ಹೇಳಿದ್ದಾರೆ, ಸಾಕ್ಷಿ ನಾಶ ಮಾಡೋದಕ್ಕೆ ಹಣ ಪಡೆದಿದ್ದು ಅಂತ ದರ್ಶನ್ ಹೇಳಿದ್ದಾರೆ. ಆರೋಪಿ ಕೊಟ್ಟಂತ ಹೇಳಿಕೆ ಬಗ್ಗೆ ಉಲ್ಲೇಖಿಸ್ತಾ ಇದ್ದಾರೆ ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್. ತನಿಖೆಯಲ್ಲಿ ಲೋಪ ಆಗಿದೆ, ಯಾವ್ಯಾವ್ದ್ರ ಲೋಪ ಇದೆ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದ ಮಾಡಿದ್ರು ಸಿವಿ ನಾಗೇಶ್. ಅದೆಲ್ಲದಕ್ಕೂ ಉತ್ತರಿಸ್ತಾ ಇದ್ದಾರೆ, ಎಲ್ಲವೂ ಗೈಡ್ಲೈನ್ಸ್ ಪ್ರಕಾರ ಆಗಿದೆ ಅಂತ ವಾದಿಸ್ತಾ ಇದ್ದಾರೆ. ಜೊತೆಗೆ ಹಣ ಏನು ಸಿಕ್ಕಿತ್ತು ದರ್ಶನ್ ಮನೆಯಲ್ಲಿ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ವಿಚಾರಣೆ ವೇಳೆ ಸಾಕ್ಷಿ ನಾಶ ಮಾಡೋದಕ್ಕೆ ಹಣ ಪಡೆದಿದ್ದಾಗಿ ದರ್ಶನ್ನೇ ಹೇಳಿದ್ದಾರೆ ಅಂತ ಎಸ್ಪಿಪಿ ಉಲ್ಲೇಖಿಸ್ತಾ ಇದ್ದಾರೆ. ಪ್ರತಿ ಪ್ರಶ್ನೆಗೂ ಕೂಡ ಎಸ್ಪಿಪಿ ಕೌಂಟರ್ ಕೊಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.